ನಾಲ್ಕನೇ ದಿನಕ್ಕೆ ಕಾಲಿಟ್ಟ ವಿಧಾನಸಭೆ ಕಲಾಪ ಜೋರಾಗಿತ್ತು. ಕೋಲಾರ ಜಿಲ್ಲೆಯ ಕೆರೆಗಳ ದುಸ್ಥಿತಿಯನ್ನು ನೆನೆದು ಸ್ಪೀಕರ್ ರಮೇಶ್ ಕುಮಾರ್ ಕಣ್ಣೀರನ್ನ ಹಾಕಿದ್ರೆ, ಇತ್ತ ಹೇಮಾವತಿ ವಿಚಾರಕ್ಕೆ ರೇವಣ್ಣ ವಿರುದ್ಧ ತುಮಕೂರು ಜಿಲ್ಲೆಯ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸದನದಲ್ಲಿ ಸಚಿವರ ಗೈರಿನಿಂದ ಬಿಜೆಪಿ ಶಾಸಕರು ಸಭಾತ್ಯಾಗವನ್ನು ಕೂಡ ಮಾಡಿದ್ರು. ಸದನದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಕಣ್ಣೀರು. ಕೆರೆಗಳಲ್ಲಿರೋ ಜಾಲಿ ಗಿಡ ತೆಗೆಯುವಂತೆ ಜನರಿಗೆ ಕರೆ. ಚಳಿಗಾಲ ಅಧಿವೇಶನದ ನಾಲ್ಕನೆಯ ದಿನವಾದ ಇವತ್ತು ಕೆರೆಗಳ ಹೂಳೆತ್ತುವ ವಿಚಾರ ಸದನದಲ್ಲಿ ಪ್ರತಿಧ್ವನಿಸಿತು. ಈ ವೇಳೆ ಸ್ಪೀಕರ್ ರಮೇಶ್ ಕುಮಾರ್ ಗದ್ಗದಿತರಾದ್ರು. ಅದರಲ್ಲೂ ಕೋಲಾರ ಜಿಲ್ಲೆಯ ಕೆರೆಗಳ ಹೂಳೆತ್ತೋ ಮಾತು ಕೇಳಿ ಕಣ್ಣೀರ್ ಹಾಕಿದ್ರು. ಈಗ ರೆವಿನ್ಯೂ ಅವರು, ಫಾರೆಸ್ಟ್ ಅವರು, ಮೈನರ್, ನಮಗ್ ಗೊತ್ತಿಲ್ಲ. ನಮ್ಮ ಕೆರೆಗಳಲ್ಲಿ ಆ ಮುಳ್ಳಿನ ಗಿಡ ಇರೋದು, ನೀಲಗಿರಿ ಗಿಡ ಇರೋದು ನಮಗೆ ಇಷ್ಟ ಇಲ್ಲ. ಸುತರಾಮ್, ಈ ತಕ್ಷಣ ನೀವು ಸರ್ಕಾರದ ನಿಲುವನ್ನ ಈ ಗಳಿಗೆಯಲ್ಲಿ ಪ್ರಕಟಣೆ ಮಾಡಬೇಕು. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ನಿಬಂಧನೆಗಳು, ನಿಮ್ಮ ಹಣ ಬಿಡುಗಡೆ ಮಾಡುದು, ನಿಮ್ಮ ಸುತ್ತೋಲೆ, ನಿಮ್ಮ ಸರ್ಕಾರಿ ಜನರಿಗೆ ಫ್ರೀ ಬಿಡ್ರಿ. ಜನ ತಗೊಂಡು ಹೋಗ್ಲಿ, ಅಥವಾ ಕೆರೆ ಕ್ಲೀನ್ ಆಗ್ತದೆ, ನಿಮ್ಗಾಗ ನಷ್ಟ ಏನು? ಕೆರೆಗಳ ಹೂಳೆತ್ತುವ ವಿಚಾರ ಸಂಬಂಧ ಮಾತನಾಡಿದ ಸಣ್ಣ ನೀರಾವರಿ ಸಚಿವ ಪುಟ್ಟರಾಜು, ಕೆರೆಗಳಲ್ಲಿ ಅರಣ್ಯ ಇಲಾಖೆಯವರು ಜಾಲಿ ನೀಲಗಿರಿಯನ್ನು ನೆಟ್ಟಿದ್ದಾರೆ, ಇದರಿಂದ ಹೂಳೆತ್ತೋದು ಕಷ್ಟ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಬಿಜೆಪಿಯ ಕುಮಾರ್ ಬಂಗಾರಪ್ಪ, ಹೂಳೆತ್ತದೆ ಇದ್ರೆ ನೀರು ನಿಲ್ಲಿಸೋದು ಕಷ್ಟ, ಅದರಲ್ಲೂ ಕೋಲಾರ ಜಿಲ್ಲೆಯ ಕೆರೆಗಳಲ್ಲಿ ಇನ್ನೂ ಕಷ್ಟ ಅಂತ ಹೇಳಿದ್ರು. ಮೊದಲನೇದಾಗಿ ಆ ಹೂಳು ತೆಗೀತಕ್ಕಂತ ಕಾರ್ಯಕ್ರಮಕ್ಕೆ ಒಂದು ಮ್ಯಾಸಿವ್ ಪ್ರೋಗ್ರಾಮ್ ನ ಒಂದು ಏನು ಮುಂಚೆ ಜಲಸಂವರ್ಧನೆ ಯೋಜನೆಯಲ್ಲಿ ನಾವು ತಗೊಂಡಿದ್ವಿ, ಆ ಥರದ್ದು ಒಂದು 5 ಇಯರ್ಸ್ಗೆ 10 ಇಯರ್ಸ್ಗೆ ಒಂದು ಸ್ಕೀಮ್ ಹಾಕೊಂಡು ಮಾಡ್ತಕ್ಕಂಥದ್ದು ಮಾಡಿದರೆ ಅದು ಭಾಳ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗುತ್ತೆ. ಆಮೇಲೆ ವಿಶೇಷವಾಗಿ ಕೋಲಾರ ಭಾಗಕ್ಕೆ ಈಗಾಗಲೇ ಸಮೀಕ್ಷೆ ಪ್ರಕಾರ ನೀರಿನ ಪ್ರಮಾಣ ಭಾಳ ಹೋಗಿದೆ. ಡೈಕ್ಸ್ ಏನು ಮಾಡ್ತಾ ಇದ್ವಿ ಅದನ್ನ ಒಂದು ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳಿ ಆ ಕಡೆಗೆ, ಯಾಕಂದ್ರೆ ಅಂತರ್ಜಲ ಕೆಳಗಡೆಯಿಂದ ಹೋಗ್ತಾ ಇದೆ, ಮರಳಾಗಿ ಇರೋದ್ರಿಂದ. ಅಲ್ಲದೆ ಜಾಲಿ ನೆಟ್ಟಿದ್ರ ಬಗ್ಗೆ ಸಿಟ್ಟಿಗೆದ್ದ ಅವರು, ರಾಜ ಮಹಾರಾಜರು ಕೆರೆ ಕಟ್ಟಿಸಿದ್ದು ಮುಳ್ಳು ಬೆಳೆಸೋಕ ಅಂತ ಕಿಡಿಕಾರಿದ್ರು. ಅರಣ್ಯ ಇಲಾಖೆಗೆ ತರಾಟೆಗೆ ತೆಗೆದುಕೊಂಡ ಸ್ಪೀಕರ್, ಸ್ವಾಭಿಮಾನ ಇದ್ರೆ ಜನರೇ ಕೆರೆಗಳಿಗೆ ನುಗ್ಗಿ ಜಾಲಿ ತೆಗಿತಾರೆ ಅಂತ ಎಚ್ಚರಿಕೆ ಕೊಟ್ರು. ನಮ್ಮ ಜನ ಸ್ವಯಂ ಪ್ರೇರಿತರಾಗಿ ಆ ಕೆರೆಗಳ ಮೇಲೆ, ಗ್ರಾಮಗಳ ಮೇಲೆ ಅಭಿಮಾನ ಇದ್ರೆ ನುಗ್ಗಿ ಆ ಗಿಡ ಎಲ್ಲ ತೆಗಿತಾ ಹೋಗ್ಬೇಕು, ಕೇಸು ಗೀಸು ಬಂದ್ರೆ ನಾವು ನೋಡ್ಕೊಳ್ಳೋಣ. ಇಲ್ಲ ಜನರಿಗೆ ಹೇಮಾವತಿ ಏನು ಹಾಸನ ರಾಜಕಾರಣಿಗಳ ಸೊತ್ತ? ಎಚ್ ಡಿ ರೇವಣ್ಣ ವಿರುದ್ಧ ತುಮಕೂರು ಜಿಲ್ಲೆಯ ಶಾಸಕರ ಆಕ್ರೋಶ. ಸದನದಲ್ಲಿ ಹೇಮಾವತಿ ಜಲಾಶಯ ವಿಚಾರ ಪ್ರತಿಧ್ವನಿಸಿತು. ಈ ವಿಚಾರದಲ್ಲಿ ತುಮಕೂರು ಜಿಲ್ಲೆ ಶಾಸಕರು ಒಟ್ಟುಗೂಡಿದ್ರು. ಹೇಮಾವತಿಯಿಂದ ತುಮಕೂರು ಜಿಲ್ಲೆಯ ಹಲವು ಕೆರೆಗಳಿಗೆ ಕಾಲುವೆ ಮೂಲಕ ನೀರು ಪೂರೈಸಲಾಗ್ತಾ ಇದೆ. ಆದ್ರೆ 33 ದಿನಗಳಿಂದ ನೀರು ಬಂದಿಲ್ಲ. ಇದರಿಂದ ತಿಂಬೂರು, ತುರುವೇಕೆರೆ, ಕುಣಿಗಲ್, ಚಿಕ್ಕನಾಯಕನಹಳ್ಳಿ, ತುಮಕೂರು, ಸೀರಾನಗರದಲ್ಲಿ ಕುಡಿಯುವಂತಹ ನೀರಿನ ಹಾಹಾಕಾರ ಉಂಟಾಗಿದೆ ಅಂತ ಶಾಸಕ ಮಾಧುಸ್ವಾಮಿ, ಮಸಾಲೆ ಜಯರಾಮ್, ನಾಗೇಶ್, ಕುಣಿಗಲ್ ಶಾಸಕ ರಂಗನಾಥ್ ಕಿಡಿಕಾರಿದ್ರು. ಹೇಮಾವತಿಯನ್ನು ಹಾಸನ ರಾಜಕಾರಣಿಗಳ ಸೊತ್ತ, ಇವರಿಷ್ಟ ಬಂದಂತೆ ಮಾಡೋಕೆ ಅಂತ ಪರೋಕ್ಷವಾಗಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಹರಿಹಾಯ್ದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಸಮಸ್ಯೆ ಬಗೆಹರಿಸುವ ಭರವಸೆ ಕೊಟ್ಟರು. ಕುಡಚಿ ರಾಜೀವ್ ಚರ್ಚೆ ವೇಳೆ ಸಚಿವರ ಕೊರತೆಗೆ ಬಿಜೆಪಿ ಆಕ್ಷೇಪ. ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ ಸದಸ್ಯರ ಸಭಾತ್ಯಾಗ. ಶಾಸಕ ಪಿ ರಾಜೀವ್ ಪ್ರಚಾರದ ಮೇಲಿನ ಅಲ್ಪಕಾಲಾವಧಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಸದನದಲ್ಲಿ ಕೇವಲ 4 ಸಚಿವರು ಮಾತ್ರ ಇದ್ರು. ಇದರಿಂದ ಕೆರಳಿದ ಬಿಜೆಪಿಯ ರೇಣುಕಾಚಾರ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ನೋಡಿ, ಯಾಕೆ ಹೋಗ್ಬೇಕು? ನೀವು ಇರಬೇಕು, ಸರ್ಕಾರ ತರಾಟೆಗೂ ತಗೊಳ್ಬೇಕು, ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರು ನೀವು ಮೆಚ್ಚಬೇಕು, ಎರಡೂ ಕೆಲಸ ನೀವು ಮಾಡಬೇಕು, ನಿಮ್ ಜವಾಬ್ದಾರಿ. ತಕ್ಷಣ ಇದ್ದ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಸರ್ಕಾರದ ಧೋರಣೆಯನ್ನ ಪ್ರತಿಭಟಿಸಿ ಸಭಾತ್ಯಾಗ ಮಾಡುವುದಾಗಿ ಘೋಷಣೆ ಮಾಡಿದ್ರು. ಆಡಳಿತ ಪಕ್ಷದ ಕಡೆಯಿಂದಲೂ ಟೀಕೆಗಳು ತೂರಿ ಬಂದವು. ಒಬ್ಬರೇ ಸಚಿವರನ್ನ ಇಟ್ಕೊಂಡು ಸದನ ನಡೆಸಿದ ಉದಾಹರಣೆ ಇದೆ ಅಂತ ಜೆಡಿಎಸ್ನ ಶಿವಲಿಂಗೇಗೌಡ ಮೂದಲಿಸಿದ್ರೆ, ಊಟದ ಸಮಯ, ಶುಗರ್ ಬೇರೆ ಇದೆ, ಹೋಗ್ಲಿ ಬಿಡಿ ಅಂತ ಕಾಂಗ್ರೆಸ್ ಶಾಸಕರು ಟೀಕೆ ಮಾಡಿದ್ರು. ಇವತ್ತು ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆಯಾಯ್ತು. ಬೆಣ್ಣೆಹಳ್ಳ, ತುಪ್ಪ ಹರಿಹಳ್ಳ ಯೋಜನೆ ಜಾರಿಯಾಗಿಲ್ಲ, ಇದರಿಂದ ನಮ್ಮ ಭಾಗಕ್ಕೆ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಅಂತ ಶಂಕರ್ ಮುನೇನಕೊಪ್ಪ ಅಳಲು ತೋಡ್ಕೊಂಡ್ರು. ಈ ವೇಳೆ ನರಗುಂದ ಶಾಸಕ ಸಿಸಿ ಪಾಟೀಲ್ ಡಿಕೆಶಿಯ ಕಾಲೆಳೆದ್ರು. ಇದಕ್ಕೆ ದನಿಗೂಡಿಸಿದ ಸ್ಪೀಕರ್, ಶಿವಕುಮಾರ್ ನಿಮ್ಮ ಸಾಮರ್ಥ್ಯ ಹೇಗಿದೆ ನೋಡಿ ಅಂತ ಕಿಚ್ಚಾಯಿಸಿದ್ರು. ಇದಾದ ಬಳಿಕ ಫ್ಲೆಕ್ಸ್ ಹಾವಳಿ ವಿಚಾರ ಪ್ರಸ್ತಾಪಿಸಿದ ಸ್ಪೀಕರ್, ಬೆಂಗಳೂರಿನ ಫ್ಲೆಕ್ಸ್ ಬ್ಯಾನರ್ ಅಳವಡಿಕೆಗೆ ಹೈಕೋರ್ಟ್ ಚೀಮಾರಿ ಹಾಕಿದೆ, ಇಲ್ಲೂ ಹಾಕಿಸ್ಕೊಳ್ಬೇಕಾ, ಸಂಜೆಯೊಳಗೆ ತೆರವು ಮಾಡಿಸಿ ಅಂತ ಕಾನೂನು ಸಚಿವ ಕೃಷ್ಣ ಬೈರೇಗೌಡರಿಗೆ ಸೂಚಿಸಿದ್ರು. ಒಟ್ಟಿನಲ್ಲಿ ಇವತ್ತಿನ ಕಲಾಪದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಯಿತು. ಕೆಲವೊಂದು ಕಡೆ ಸರ್ಕಾರದ ಕಾಲೆಳೆಯುವ ಪ್ರಯತ್ನ ಕೂಡ ಮಾಡಲಾಯಿತು. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5.